ವಿಚಾರಗಳನ್ನ ಸಪ್ರೆಸ್ ಮಾಡ್ಕೊಂಡಿದ್ರು ಸರ್ ನೀವು ರಾಷ್ಟ್ರೀಯತೆ ವಿಚಾರಗಳನ್ನ ಮೇನ್ಸ್ಟ್ರೀಮ್ ಮೀಡಿಯಾ ಸಪ್ರೆಸ್ ಮಾಡೋದಕ್ಕೆ ಬೇರೆ ಏನಾದ್ರು ವಿಶೇಷ ಕಾರಣ ಇದ್ದಾರೆ? ಆಕ್ಚುಲಿ ನಿಮಗೆ ಮೊನ್ನೆ ನ್ಯೂಸ್ ಕ್ಲಿಕ್ ವಿಷಯ ನೋಡಿದ್ರಲ್ವಾ, ಈಗ ಐ ಹ್ಯಾವ್ ಟು ಓಪನ್ ಎ ಪ್ಯಾಂಡೋರಾಸ್ ಬಾಕ್ಸ್. ನಾವು ನ್ಯೂಸ್ ಕ್ಲಿಕ್ ಏನಾಗಿದೆ, ಆ ಪ್ರೊಬೇರ್ ಪುರ್ ಕಾಯಿಸ್ತ ಚೈನೀಸ್ ಮನಿ ತಗೊಂಡು ಎಷ್ಟು 3 ವರ್ಷಗಳಿಗೆ ಎಷ್ಟು 84 ಕೋಟಿಗೆ ಬಂದಿರೋದು ಆಯ್ತಾ. ಚೈನೀಸ್ ದಲಾಲ್ಗಳಾಗಿದ್ದಾರೆ ನಮ್ಮ ಮೀಡಿಯಾದಲ್ಲಿ. ಇದು ಸೋವಿಯತ್ ಯೂನಿಯನ್ ಕಾಲದಲ್ಲೂ ನಡೀತಾ ಇತ್ತು. ಒಂದು ಇದನ್ನ ಕೊಡ್ತೀನಿ ನಾನು, ಸೋವಿಯತ್ ಯೂನಿಯನ್ ಇನ್ನೇನೋ ಕೊಲ್ಯಾಪ್ಸ್ ಆಗಿಬಿಡ್ತಾ ಇತ್ತು. 85ನೇ ಇಸ್ವಿ ಡಾಟಾ ಕೊಡ್ತಾ ಇದ್ದೀನಿ, 86ನೇ ಇಸ್ವಿ ಗೋರ್ಬಚೋವ್ ಬಂದು ನಮ್ಮ ಜನಕ್ಕೆ ಹೊಟ್ಟೆಗೆ ಹಿಟ್ಟೇ ಇಲ್ಲ ಅಂತ ಕೂಗ್ತಾ ಇರೋ ಕಾಲದಲ್ಲೂ ಸಹ ಸೋವಿಯತ್ ಯೂನಿಯನ್ ಪ್ರಪಂಚದಾದ್ಯಂತ ಕನ್ನಡವೂ ಸೇರಿದಂತೆ ದುಡ್ಡು ಕೊಟ್ಟು ಬರೆಸಿದಂಥ ಪ್ರಾಪಗ್ಯಾಂಡಾ ಲೇಖನಗಳು 16,000. 1 ವರ್ಷದಲ್ಲಿ ಪ್ರಪಂಚದಾದ್ಯಂತ ದುಡ್ಡು ಕೊಟ್ಟು ಸೋವಿಯತ್ ಯೂನಿಯನ್ ಅವ್ರ ಜನಕ್ಕೆ ಬ್ರೆಡ್ ಕೊಡೋದಕ್ಕೆ ಅವ್ರ ಹತ್ರ ದುಡ್ಡಿಲ್ಲ ಆಯ್ತಾ, ಆದರೆ ಪ್ರಾಪಗ್ಯಾಂಡಾ ಬರೆಸೋದಕ್ಕೆ 16,000 ಪ್ರಾಪಗ್ಯಾಂಡಾ ಆರ್ಟಿಕಲ್ಸ್ನ 86ನಲ್ಲಿ ಬರೆಸಿದ್ದಾರೆ ಕನ್ನಡದಲ್ಲೂ ಸೇರಿದಂಗೆ. ಇನ್ನು ಸೋವಿಯತ್ ಯೂನಿಯನ್ ಭಾಳ ದೊಡ್ಡದಾಗಿ ಎಲ್ಲ ಕಡೆ ನಾನೇ ನಿನ್ನೆ ಸರಿ ಸಮಾನ ರಾರೈ ಅಂತ ಆಡ್ತಿದ್ದಾಗ ಎಷ್ಟು ಬರೆಸಿರ್ಬೋದು, ಎಷ್ಟು ಹಣವನ್ನು ಎಲ್ಲೆಲ್ಲಿ ಖರ್ಚು ಮಾಡ್ತಿರ್ಬೋದು, ನಾನು ಇಂಟು ಕೊಟ್ಟಿದ್ದೀನಿ ನೀವಂತ. ಇದು ನಡೀತಾ ಇದ್ದದ್ದು ಸಾರಾ ಸಗಟಾಗಿ ನಮ್ಮ ಕೆಲವು ಪತ್ರಿಕೆ ಇಡೀ ಇಡೀ ಪತ್ರಿಕೆಗಳು, ಪತ್ರಕರ್ತರು, ರಾಜಕೀಯ ಪಕ್ಷಗಳು ಸೋವಿಯತ್ ಯೂನಿಯನ್ ಪರವಾಗಿ ಕಮ್ಯುನಿಸಂ ಪರವಾಗಿ ಪ್ರಾಪಗ್ಯಾಂಡಾದಲ್ಲಿ ತೊಡಗಿದವು. ಇಷ್ಟೇ ಸರ ಆದದ್ದು. ತುಂಬ ತುಂಬ ನಾವು ತುಂಬ ಗೌರವಿಸಂತವರು ಸಹ ಫ್ರೆಂಡ್ಸ್ ಆಫ್ ಸೋವಿಯತ್ ಯೂನಿಯನ್ ಅನ್ನೋ ಒಂದು ಇದನ್ನ ಸೆಕೆಂಡ್ ವರ್ಲ್ಡ್ ವಾರ್ ಟೈಮಲ್ಲಿ ಎಲ್ಲ ಕಡೆ ಮಾಡಿಬಿಟ್ರು. ಅಂದರೆ ಏನು, ಸೋವಿಯತ್ ಯೂನಿಯನ್ ಮತ್ತು ಜರ್ಮನಿ ಒಂದಾಗಿದ್ದದ್ದು ಶುರುವಿನಲ್ಲಿ ಆಯ್ತಾ. ರಿಬ್ಬೆಂಟ್ರಾಪ್ ಮೊಲೋಟೋವ್ ಇದು ಪ್ಯಾಕ್ ಮಾಡಿಕೊಂಡು ಪೋಲೆಂಡನ್ನು ಹರಿದು ಹಂಚಿಕೊಂಡು ಇದು ಇದ್ದರು. ಆದರೆ ಏನಾಯಿತು, ಒಂದಿನ ಹಿಟ್ಲರು ಸೋವಿಯತ್ ಯೂನಿಯನ್ನೇ ಅಟ್ಯಾಕ್ ಮಾಡಿಬಿಟ್ಟಾಗ ಸೋವಿಯತ್ ಯೂನಿಯನ್, ಅಮೆರಿಕಾ, ಬ್ರಿಟನ್ ಎಲ್ಲ ಜೊತೆ ಆಗೋದವು. ಆಗಾದಾಗ ಏನಾಗಿದೆ, ಅಲ್ಲಿವರೆಗೂ ಈ ರಷ್ಯನ್ಸ್ ಇದು ಕಮ್ಯುನಿಸ್ಟ್ರನ್ನು ಇಂಡಿಯಾದಲ್ಲಿ ಎಂಥದ್ದು ಕಂಡು ಕಂಡಲ್ಲಿ ಗುಂಡು ಹೊಡೆಯೋದು ಅಥವಾ ಜೈಲಿಗೆ ಹಾಕೋದು ಮಾಡ್ತಾ ಇದ್ದಂಥ ಬ್ರಿಟಿಷ್ ಇಂಡಿಯನ್ ಗೌರ್ಮೆಂಟು ಯಾವಾಗ ಸೆಕೆಂಡ್ ವರ್ಲ್ಡ್ ವಾರಲ್ಲಿ ಸೋವಿಯತ್ ಯೂನಿಯನ್ ತಮ್ಮ ಕಡೆ ಬಂದುಬಿಡ್ತು, ಅಲೈಡ್ ನೇಷನ್ ಆಯಿತು. ಇಲ್ಲಿ ಫ್ರೆಂಡ್ಸ್ ಆಫ್ ಯೂನಿಯನ್ ಸರಿ ಫ್ರೆಂಡ್ಸ್ ಆಫ್ ಸೋವಿಯತ್ ಯೂನಿಯನ್ ಅಂತ ಸೊಸೈಟಿನ ಊರಲ್ಲಿ ಓಪನ್ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತು. ಅದೆಲ್ಲ ನಡೀತಾ ಇದ್ದಾರೆ ಹೆಚ್ಚಿನದು ಸೋವಿಯತ್ ಹಣದ KGB ಹಣದಿಂದ ಹಣ ತಗೊಂಡ್ರಿ ಅವ್ರಿಗೆ ಅವ್ರು ನಾವು ಏನೇ ಅವ್ರು ಏನು ಹೇಳ್ತಾರೆ ಅದನ್ನು ಹೇಳಬೇಕಲ್ಲ. ಅದೇ ಸರ್ ಅದು ಇಲ್ಲಿ ಇಷ್ಟೇ ಇಷ್ಟೇ ನಾನು ಹಿಂಟ್ ಕೊಟ್ಟಿದ್ದೀನಿ. ಐ ಜಸ್ಟ್ ಲಿಫ್ಟೆಡ್ ದ ಲಿಡ್ ಆಫ್ ದ ಪ್ಯಾಂಡೋರಾಸ್ ಬಾಕ್ಸ್, ಯು ಓಪನ್ ಇಟ್ಸ್. ಇಷ್ಟೇ ಹಣಕ್ಕಾಗಿ ಮಾರ್ಕೊಳ್ಳೋರು ತುಂಬ ಇದ್ದಾರೆ ಸರ್ ನಮ್ಮಲ್ಲಿ. ಈ ಕಾಲದಲ್ಲೂ ಸರ್ ಚೈನೀಸ್ ನಮ್ಗೆ ಏನೆಲ್ಲ ತಂಟೆ ಮಾಡ್ತಾ ಇದೆ ಚೈನಾ, ಅದರಿಂದ ಹಣ ತಗೊಂಡು ಚೈನಾ ಪರವಾಗಿ ನಮ್ಮ ವಿರುದ್ಧವಾಗಿ ಮಾತಾಡ, ರಾಜಕೀಯ ಪಕ್ಷನೂ ಇದೆ, ದೊಡ್ಡ ರಾಜಕೀಯ ನೇತಾರರು ಇದ್ದಾರೆ, ಜರ್ನಲಿಸ್ಟು ಇದ್ದಾರೆ ಅಂದಮೇಲೆ ಆಗ ಇರಲಿಲ್ವ ಸರ್ ನಮ್ಮಲ್ಲಿ ಇನ್ನೂ ಬಡತನ ಜಾಸ್ತಿ ಇದ್ದಾಗ 30 ವರ್ಷದಿಂದ ಹಣ ಕೊಟ್ಟರೆ ಏನು ಬೇಕಾದರೂ ಮಾಡೋದಕ್ಕೆ ತಯಾರು ತುಂಬ ಜನ ಇದ್ರು. ಅಲ್ಲಿ ಸತ್ಯ ಸಪ್ರೆಸ್ ಆಗಿ ಸುಳ್ಳುಗಳು ನಮ್ಮ ತಲೆಗೆಲ್ಲ ಹೋದದ್ದು. ಒಂದು ಮಾತು ಹೇಳ್ತೀನಿ, ಆ್ಯಕ್ಚುಲಿ ಇದನ್ನ ಗಿವ್ ಎ 1 ಮಿನಿಟ್. ಈ ಸೋವಿಯತ್ ಇದರ ಇನ್ಫ್ಯಾಕ್ಟ್ ಆ್ಯಕ್ಚುಲಿ ಒಂದು ಪ್ರಜಾಪ್ರಭುತ್ವ ಅಂತ ಒಂದು ಮ್ಯಾಗಝೈನ್ ಬರ್ತಿತ್ತು, ಅದು ಲೋಕ ಶಿಕ್ಷಣ ಟ್ರಸ್ಟ್ ಅದು. ಅದು ನಮ್ಮದೇ, ನಮ್ಮ ಇದು ಕಸ್ತೂರಿ ಕರ್ಮವೀರ ನಮ್ಮ ಬಲಪಂಥದ ಅಂತಲೇ ಅಂದ್ಕೊಂಡು ನಮ್ಮ ಹಿಂದೂ ಬಲಪಂಥದ್ದೇ ಆದ ಭಾರತೀಯ ಮೌಲ್ಯಗಳನ್ನ ಇದು ಮಾಡೋದು. ಸ್ವಲ್ಪ ಕಾಲ ಆ ಪ್ರಜಾಪ್ರಭುತ್ವ ಪತ್ರಿಕೆಯಲ್ಲಿ ಒಂದು ಆರ್ಟಿಕಲ್ ಓದ್ದೆ ನಾನು. ಆಯ್ತಾ, ನನಗೆ ಸೋವಿಯತ್ ಮಾಸ್ಕೋದಿಂದ ಲೆಟರ್ಗಳು ಬರ್ತಿದ್ವು, ಸ್ಟ್ಯಾಂಪ್ಸ್ ಕಳಿಸ್ತಿದ್ರು, ಬುಕ್ಸ್ ಕಳಿಸ್ತಿದ್ರು, ವ್ಯೂ ಕಾರ್ಡ್ಸ್ ಕಳಿಸ್ತಿದ್ರು, ತುಂಬ ನನ್ನ ಪ್ಯಾಂಪರ್ ಮಾಡ್ತಾ ಇದ್ರು ರೇಡಿಯೋ ಮಾಸ್ಕೋದಿಂದ, ನನ್ನ ಪತ್ರಗಳನ್ನ ಓದ್ತಾ ಇದ್ರು, ಅದೆಲ್ಲ ಮಾಡ್ತಾ ಇದ್ರು. ಬಹಳ ನನ್ನ ಬಹಳ ಖುಷಿ, 17-18 ಹುಡುಗನಿಗೆ ಖುಷಿ ಆಗೋದಕ್ಕೆ ಇನ್ನೇನು ಬೇಕು ಅವಾಗ, ಆಯ್ತಾ, ಖುಷಿ ಪಡ್ತಿದ್ದೆ ನಾನು. ಅವಾಗ ಒಂದು ದಿನ ಪ್ರಜಾಪ್ರಭುತ್ವ ಪತ್ರಿಕೆಯಲ್ಲಿ ಅದು ಒಂದು ಲೇಖನ ಬಂತು, ಬಾಬು ಕೊಪ್ಲೆ ಅನ್ನೋ ವಿದ್ಯಾರ್ಥಿಯನ್ನು ಇಂಡಿಯನ್ ವಿದ್ಯಾರ್ಥಿ ಮಾಸ್ಕೋದ ಫ್ರೆಂಡ್ಶಿಪ್ ಯೂನಿವರ್ಸಿಟಿ ದುರ್ಜ್ಬಾ ಯೂನಿವರ್ಸಿಟಿಯಲ್ಲಿ ಅದು ಓದ್ತಾ ಇದ್ದ ಇಂಡಿಯನ್ ಸ್ಟೂಡೆಂಟನ್ನು KGB ಅಪಹರಣ ಮಾಡಿ ಕೊಂದಿದೆ ಅನ್ನೋದನ್ನು ಅಲ್ಲಿತ್ತು. ಆ ಹುಡುಗನ ಫೋಟೋನೂ ಇತ್ತು, ಪೂನಾದ ಹುಡುಗ ಬಾಬು ಕೊಪ್ಲೆ ಅಂತ. ನನಗೆ ಆಶ್ಚರ್ಯ, ನನ್ನ ದೇಶವನ್ನು ಇಷ್ಟು ಪ್ರೀತಿಸ್ತೀವಿ ಅಂತ ಹೇಳ್ತಾರೆ ಇವರು, ಮತ್ತು ಭಾರತದ ಸನ್ಮಿತ್ರ ಅಂತ ಹೇಳ್ತಾರೆ, ನನ್ನ ಸಹ ಭಾರತೀಯನನ್ನು ಯಾಕೆ ಮಾಸ್ಕೋದಲ್ಲಿ ಕೊಂದಿದೆ ಅಂತೇಳಿ ರೇಡಿಯೋ ಮಾಸ್ಕೋಗೆ ಪತ್ರ ಬರೆದೆ ನಾನು. ನಾನು ಪತ್ರ ಬರೆದ ತಕ್ಷಣ ಉತ್ತರ ಕೊಡ್ತಾ ಇದ್ರು ಅಥವಾ ನನಗೆ ಅಲ್ಲಿ ಓದ್ತಾ ಇದ್ರು, ಅಲ್ಲಿ 3 ತಿಂಗಳಾದರೂ ಉತ್ತರ ಬರಲಿಲ್ಲ. ಆ ಪ್ರಶ್ನೆಗೆ ಉತ್ತರ ಬಂದಾಗ ನಾರ್ಮಲ್ ಒಂದೆರಡು ಲೈನ್ಗಳು, ಮತ್ತು ಆ್ಯಕ್ಚುಲಿ ಇಂಥದ್ದು ಇದು ಒಂದೆರಡು ಪುಸ್ತಕಗಳು, ಮತ್ತು ನಾನು ಸ್ಟ್ಯಾಂಪ್ ಕಲೆಕ್ಟ್ ಮಾಡ್ತಿದ್ದೆ, ಸ್ಟ್ಯಾಂಪ್ ಈಗಲೂ ಮಾಡ್ತೀನಿ, ಅದು ಬೇರೆ ವಿಷಯ, ಸ್ಟ್ಯಾಂಪ್ಸ್ ಅಷ್ಟೇ. ಕೊನೆಗೇನಾಯಿತು,
ಕನ್ನಡದೇ ಒಂದು ಪತ್ರಿಕೆಯಲ್ಲಿ ಗೈಜಾಯನ ಬಗ್ಗೆ ಒಂದು ಆರ್ಟಿಕಲ್ ಓದ್ತಾ ಇದ್ದೆ ಟೈಮ್ನಲ್ಲಿ. ಗೈಜಾಯನ ಅಂದರೆ ಕೆ ಜಿ ಬಿದು ಟ್ರೈನಿಂಗ್ ಸೆಂಟರ್ ಅದಾಗ ಓದ್ಬಿಟ್ಟು ಗೈಜಾಯನ ಬಗ್ಗೆ ನನಗೆ ಡೀಟೇಲ್ಸ್ ಕೊಡಿ ಅಂತ ಕೇಳಿದೆ. ಕೆ ಜಿ ಬಿ ಬಗ್ಗೆ ಡೀಟೇಲ್ ಕೊಡಿ ಅಂತ ನಾನು ಸೋವಿಯತ್ ರೇಡಿಯೋ ಮಾಸ್ಕೊಂಡು ಕೇಳಿದ್ದೆ. ನಾನು ಬಹುಶಃ ಮಾಸ್ಕೋದಲ್ಲಿದ್ದರೆ ಬಾಬು ಕೊಪ್ಪಲೆಗೆ ಆದ ಗತಿ ನನಗಾಗ್ತಿತ್ತು ಅಂತ ಹೇಳಿದ್ದೆ. ಸದ್ಯ ನಾನು ಕೊಳ್ಳೆಗಾಲದಲ್ಲಿ ಬದುಕೊಂಡೆ ಆಯ್ತಾ. ಸದ್ಯ ಅವರು ಉತ್ತರ ಕೊಡಲಿಲ್ಲ ಆಯ್ತಾ. ಆಗ ಗೊತ್ತಾಯಿತು ಇವರು ಈಗ ಬುರುಡೆ ಹೊಡೆ ಸುಳ್ಳು ಹೇಳೋದನ್ನ ಚೆನ್ನಾಗಿ ಹೇಳ್ತಾರೆ ಮತ್ತು ಅದರ ಸತ್ಯ ಕೇಳಿದಾಗ ಅವರು ಉತ್ತರ ಕೊಡೋದಿಲ್ಲ ಅಂತ. ಆಗ ನಾನು ಇದಾಗೋದದ್ದು ಮತ್ತು ಆ್ಯಕ್ಚುಲಿ ಆ ರೀತಿಯಲ್ಲೇ ಇದು ಪ್ರಾಪಗೆಂಡ ಅದೆಲ್ಲ ಹಾಗೆ ಅದು ತಾನೇ ಪ್ರಾಪಗೆಂಡ ಮಾಡೋದಲ್ಲದೆ ಹಣ ಕೊಟ್ಟು ಎಲ್ಲ ಕಡೆ ಪ್ರಾಪಗೆಂಡ ಮಾಡಿಸ್ತಾ ಇತ್ತು. ಹೀಗಾಗಿ ನಮಗೆ ಸತ್ಯ ಸಿಕ್ಕಲಿಲ್ಲ. ಸತ್ಯ ಇದು ಸುಳ್ಳು ಹೇಳೋದಕ್ಕೆ ದುಡ್ಡು ತಗೊಳ್ಳೋರಿದ್ರು ನಮ್ಮಲ್ಲಿ, ಸತ್ಯವನ್ನು ಮುಚ್ಚಿಡೋದಕ್ಕೂ ದುಡ್ಡು ತಗೊಳ್ಳೋರಿದ್ರು. ಈಗಲೂ ಇದ್ದಾರೆ, ಕಡಿಮೆ ಆಗಿರ್ಬೋದು, ಬಟ್ ಇದ್ದಾರೆ. ಆಗ ತುಂಬ ಜಾಸ್ತಿ ಇಷ್ಟೇ ಸರ್. ಈಗೇನು ಇದಕ್ಕೆ ನಮಗೆ ಸತ್ಯ ಸಿಗಲಿಲ್ಲ ಅವಾಗ. Thank you.